ಕ್ಷೇತ್ರದಲ್ಲಿ ಶಾಸಕರು ನೀರ್ಗಾಗಿ ಹೋರಾಟ ಮಾಡಬೇಕು ನೀರ್ ತರ ಜವಾಬ್ದಾರಿ ಶಾಸಕರದ್ದು ಎಲ್ಲ ಒಂದ್ ಕಡೆ ಮಾಜಿ ಶಾಸಕರು ನಾನು ಹೋಗಿ ಡೆಲ್ಲಿಗೆ ಹೋಗಿ ತಗೊಂಡ್ಬರ್ತೀನಿ ನಾನು ಗೋವಿಂದ ಕಾರಜೋಳ ಹತ್ರ ತಗೊಂಡ್ಬರ್ತೀನಿ ಮುಖ್ಯಮಂತ್ರಿ ಅಂತ ಮಾತಾಡ್ತಾ ಇದ್ದಾರೆ ಆದ್ರೆ ನೀವು ಇಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರಾ ಯಾರು ಕೇಳ್ತಾ ಇದ್ದೀರಿ ಪ್ರಶ್ನೆ ನೀವು ಹೌದು ಅದು ವಿಷ್ ಅಂತ ಹೇಳಿರುವಂಥ ಮಾತು ಏನಿದೆಯೋ ಸನ್ಮಾನ್ಯ ಮಾಧುಸ್ವಾಮಿ ಅದು ನಾನು ಕೂಡ ಒಪ್ಪಬೇಕು ಒಬ್ಬ ವಿರೋಧಿಗಳ ಬಗ್ಗೆ ಏನೂ ಮಾತಾಡೋಕ್ಕೆ ಅವಕಾಶ ಇದ್ದಾಗ ಕೊನೆ ಹಸ್ತದ ಯಾವ್ದು ಗೊತ್ತಾಗೋದು ಅಪಪ್ರಚಾರ ನೀವೇನೋ ಅಲ್ಲಿ ಏನಾರ ನಾವು ಬೇಕಾಗಿರೋಂಥ ಒನ್ ಟಿ ಎಮ್ ಸಿ ನೀರಷ್ಟು ಬೇಕಷ್ಟು ಮಾಸ್ಗೆ ಬಂದ್ಬಿಟ್ರೆ ನೀವು ನಾನು ಈ ಕ್ಷೇತ್ರದಲ್ಲಿ ನಾನು ರಾಜಕಾರಣಕ್ಕೆ ನೆಕ್ಸ್ಟ್ ನಿಮ್ಮ ಮೇಲೆ ಕಂಟೆಸ್ಟ್ ಮಾಡಿದ್ರಿ ನಾನು ಸುಮ್ಮನೆ ಹಾಕ್ತೀನಿ ವೀಕ್ಷಕರೇ ಕೆಲ ದಿನಗಳ ಹಿಂದೆ ಮಾಧುಸ್ವಾಮಿಯವರು ಮಾಧ್ಯಮಗಳ ಮುಂದೆ ಬಂದು ಒಂದು ಹೇಳಿಕೆಯನ್ನು ಕೊಡ್ತಾರೆ ಗೂಳೂರು ನಾಗವಲ್ಲಿ ಈ ಒಂದು ಕೆರೆಗಳಿಗೆ ಅವೈಜ್ಞಾನಿಕವಾಗಿ ಏನು ಕೆರೆಗಳನ್ನು ತುಂಬಿಸಲಾಗಿದೆ ಇಲ್ಲಿನ ಯೋಜನೆ ಅವೈಜ್ಞಾನಿಕ ಅಂತ ಒಂದು ಹೇಳಿಕೆ ಕೊಡ್ತಾರೆ ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಮಾಜಿ ಶಾಸಕ ಸುರೇಶ್ ಗೌಡ್ರು ಅವೈಜ್ಞಾನಿಕ ನಾನು ಮಾಡಿದಂಥ ಯೋಜನೆಯನ್ನು ಅವೈಜ್ಞಾನಿಕ ಅಂತ ಹೇಳಿರೋಕೆ ಇವ್ರು ಯಾರು ಇವರ ವಿರುದ್ಧ ನಾನು ಹೈಕಮಾಂಡ್ಗೆ ಹೋಗ್ತೀನಿ ಎಲ್ಲೋ ಒಂದ್ ಕಡೆ ಗೌರಿಶಂಕರು ಮಾಧುಸ್ವಾಮಿ ಒಂದಾಗಿದ್ದಾರೆ ಮಾಧುಸ್ವಾಮಿ ಜೊತೆ ಗೌರಿಶಂಕರ್ ಕೈ ಜೋಡಿಸಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದಕ್ಕೆ ಸ್ವತಃ ಗೌರಿಶಂಕರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಎಲ್ಲ ಒಂದು ಕಡೆ ಗೂಳೂರು ನಾಗವಲ್ಲಿ ಈ ಒಂದು ಅವೈಜ್ಞಾನಿಕಕ್ಕೆ ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಯೋಜನೆ ಅಂತ ಈಗ ನಾನು ಆಗಲೇ ಪ್ರೆಸ್ ಮೀಟ್ ಮಾಡಿ ಮಾಹಿತಿ ಕೊಟ್ಟಿದ್ದೀನಿ ಹೌದು ಅದು ನಿಷ್ಪ್ರಯೋಜಕ ಅಂತ ಹೇಳಿರುವಂಥ ಮಾತು ಏನಿದೆಯೋ ಸನ್ಮಾನ್ಯ ಮಾಧುಸ್ವಾಮಿಯವರು ಅದು ನಾನು ಕೂಡ ಒಪ್ಪಬೇಕು ಮತ್ತು ಎಲ್ಲರೂ ಕೂಡ ಒಪ್ಪಬೇಕು ಮತ್ತು ಜನ ಕೂಡ ಒಪ್ತಾರೆ ಅದನ್ನು ಯಾಕೆಂದರೆ ಈಗಾಗಲೇ ನಾನು ದಾಖಲಾತಿ ಸಮೇತ ಬಿಡುಗಡೆ ಮಾಡಿದ್ದೀನಿ ಇವತ್ತೇನು ನನ್ನ ಮೇಲೆ ಗೂಬೆ ಕೂಡಿಸುವಂಥ ಕೆಲಸ ಮಾಡೋ ಕೊಟ್ಟರೆ ಅವರು ಇವತ್ತು ಅವರಿಗೆ ದಾಖಲಾತಿ ಸಮೇತ ಉತ್ತರ ಕೊಡುವಂಥ ಕೆಲಸ ನಾನು ಮಾಡಿದ್ದೀನಿ ಸುಮ್ಮನೆ ಆರೋಪ ಮಾಡ್ತಿಲ್ಲ ನಾನು ಆನ್ಸರ್ ಮಾಡ್ತೀನಿ ಅವರಿಗೆ ವಿತ್ ಡಾಕ್ಯುಮೆಂಟ್ ಅದು ಸರ್ಕಾರಿ ಅದೇ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾನು ಇವತ್ತು ಕೊಟ್ಟಿದ್ದೀನಿ ಉದಾಹರಣೆಗೆ ನಾಗವಾಲಿ ಕೆರೆಗೆ ನೀರೇ ಕೊಟ್ಟಿಲ್ಲ ಅಂತ ನನ್ನ ಪುಣ್ಯಾತ್ಮರು ನಾನು ಈ ಸರಿ ಎರಡು ಸಾವಿರದ ಅಲೋಕೇಶನ್ ಆರ್ಧರಿಸ್ ಗೊತ್ತಾ ಅದಕ್ಕೆ ನಾಗವಾಲಿ ಕೆರೆಗೆ ಅಲರ್ಟ್ ಆಗಿರೋದು ನ ಫಾರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಸಿ ಎಫ್ ಟಿ ನಾನೀಗಾಗಲೇ ನೂರ ಒಂದು ಎಮ್ ಸಿ ಎಫ್ ಟಿ ನೀರನ್ನ ಬಿಟ್ಟಿದ್ದೀನಿ ನಾಗೋಲಿಕರಿಗೆ ಇನ್ನು ನಾನು ಹೇಳ್ತಾ ಇಲ್ಲ ಡಾಕ್ಯುಮೆಂಟ್ ಹೇಳುತ್ತೆ ಡಾಕ್ಯುಮೆಂಟ್ ಹೇಳುತ್ತೆ ನೋಡಿ ಡಾಕ್ಯುಮೆಂಟ್ ಅದು ಆಯಿತಾ ನಾನೇನೇ ಚರ್ಚೆ ಮಾಡೋದು ದಾಖಲಾತಿ ಇಟ್ಕೊಂಡು ಚರ್ಚೆ ಮಾಡೋವಂಥವನು ಯಾವುದೇ ಕಾರಣಕ್ಕೂ ಕೂಡ ಸೊ ಈ ನಿಟ್ಟಿನಲ್ಲಿ ಅವರ ಅವಧಿನಲ್ಲೇ ಅವರು ಶಾಸಕರಾಗಿದ್ದಾಗ ಹದಿನಾರು ಹದಿನೇಳಲ್ಲಿ ಅವರು ನಮ್ಗೆ ಅಲಾಟ್ಮೆಂಟ್ ಆಗಿರೋಂಥ ಇನ್ನೂರ ನಲ್ವತ್ಮೂರು ಎಮ್ ಸಿ ಎಫ್ ಟಿ ನೀರಿನಲ್ಲಿ ಅವರು ಕೇವಲ ಬಿಟ್ಟಿರೋದಿಷ್ಟು ಐವತ್ತೈದು ಎಮ್ ಸಿ ಎಫ್ ಟಿ ನೀರು ಮಾತ್ರ ಅದು ಹದಿನಾರು ಹದಿನೇಳಲ್ಲಿ ಹದಿನೇಳು ಹದಿನೆಂಟಲ್ಲಿ ಅವರೇ ಎಮ್ ಎಲ್ ಎಗ ಆಗಲೂ ಕೂಡ ಅವ್ರು ಬಿಟ್ಟಿರೋದಿಷ್ಟು ಬರೀ ಕೇವಲ ನಲ್ವತ್ಮೂರು ಎಮ್ ಸಿ ಎಫ್ ಟಿ ವಾಟ್ರ್ ಇದು ಪ್ರಯೋಜ ಪ್ರಯೋಜಕ ಪತ್ರದ ಅಥವಾ ನಿಷ್ಪ್ರಯೋಜಕ ಅಂತ ನೀವು ಅರ್ಥ ಮಾಡ್ಕೋಬೇಕು ವೆರಿ ಸಿಂಪಲ್ ಅಲ್ವಾ ಯಾಕೆ ಬಿಟ್ಟ್ರಿ ನೀವು ಬರೀ ಐವತ್ತು ಐವತ್ತೈದು ಎಮ್ ಸಿ ಎಫ್ ಟಿ ಇನ್ನೂರ ನಲ್ವತ್ಮೂರು ಎಮ್ ಸಿ ಎಫ್ ಟಿ ಅಲಾಟ್ಮೆಂಟ್ ಇದ್ದರೂ ಕೂಡ ನೀವು ಯಾಕೆ ಬರೀ ಐವತ್ತೈದು ಎಮ್ ಸಿ ಎಫ್ಟಿ ನೀರು ಬಿಡೋಕ್ಕೆ ಆಯ್ತು ಸಾಧ್ಯ ಆಯ್ತು ನಿಮ್ಮ ಕಲ್ಲಿ ಯಾಕೆ ನೀವು ರೀಚ್ ಮಾಡೋಕ್ಕಾಗಲಿಲ್ಲ ಏನು ಮಾಡ್ತೀರಿ ನೀವು ತಾನೇ ನೀವೇನೋ ಹೋರಾಟ ಮಾಡಿದ್ರಿ ಹತ್ತು ಕೇಸ್ ಹಾಕ್ಸ್ಕೊಬಿಟ್ಟೆ ಹಂಗೆ ಹಿಂಗೆ ಅಂತ ಮಾಧ್ಯಮ ಮುಂದ ಮುಂದೆ ಶೋ ಆಫ್ ಮಾಡೋದಲ್ಲ ನೀವು ಯಾಕೆ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟಲ್ಲಿ ಬರೀ ಐವತ್ತೈದು ಎಮ್ ಸಿ ಎಫ್ ಟಿ ನಲ್ನಾ ನಲ್ವತ್ಮೂರು ಎಮ್ ಸಿ ಎಫ್ಟಿ ಇಡೀ ಲಿಫ್ಟ್ ಇರಿಗೇಷನ್ಗೆ ನೀವು ಬಿಟ್ಟಿರೋದು ಕೇವಲ ನಲ್ವತ್ಮೂರು ಎಮ್ ಸಿ ಎಫ್ ಟಿ ನೀರು ನನ್ನ ಕಾಲದಲ್ಲಿ ನೋಡಿ ಈಗಾಗಲೇ ಹದಿನೆಂಟು ಹತ್ತೊಂಬತ್ತಕ್ಕೆ ನೂರ ನಲ್ವತ್ತೆರಡು ಎಮ್ ಸಿ ಎಫ್ಟಿ ಹದಿನೈದು ಹತ್ತೊಂಬತ್ತು ಇಪ್ಪತ್ತಕ್ಕೆ ನೂರ ನಲ್ವತ್ತೆರಡು ಎಮ್ ಸಿ ಎಫ್ ಟಿ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಇನ್ನೂರ ಐದು ಎಮ್ ಸಿ ಎಫ್ ಟಿ ಈಗ ಇನ್ನೂ ಒಂದೂವರೆ ತಿಂಗಳಾಗೆ ನೀರು ಬಿಟ್ಟು ಇನ್ನೂ ಒಂದುವರೆ ತಿಂಗಳು ನೀರು ಬರ್ತದೆ ನನಗೆ ಆಗಲೇ ನೂರ ನಲವತ್ತೊಂಬತ್ತು ಬಿಟ್ಟಿದ್ದೀನಿ ಈ ಇದರಲ್ಲಿ ಕನಿಷ್ ಪ ಕನಿಷ್ಪಕ್ಷ ಇನ್ನೂರ ಹತ್ತಿಂದ ಇನ್ನೂರ ಇಪ್ಪತ್ತು ಎಮ್ ಸಿ ಎಫ್ ಟಿ ರೀಚ್ ಆಗ್ತೀನಿ ನಾನು ನನ್ನ ಕಾಲದಲ್ಲಿ ಆಗಿರೋವಂಥದ್ದು ಸುಮ್ಮನೆ ಮಾಧ್ಯಮದ ಮುಂಚೆ ಮಾತಾಡಬೇಕಾದಾಗ ಡಾಕ್ಯುಮೆಂಟೇಷನ್ ಇಟ್ಕೊಂಡು ಮಾತಾಡಿ ಇದನ್ನ ಈಗ ಮಾಧ್ಯಮ ಸ್ನೇಹಿತರು ನೀವೇ ಇದು ಪ್ರಯೋಜನ ಪ್ರಯೋಜಕ ಬರ್ತದ ಅಥವಾ ನಿಷ್ಪ್ರಯೋಜಕ ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಮತ್ತೆ ಸುರೇಶ್ ಗೌಡರು ಸುಳ್ಳು ದಾಖಲೆ ಯಾಕೆ ಹೇಳಿದ್ರು ಸುಳ್ಳು ಮಾತುಗಳನ್ನು ಯಾಕೆ ಹೇಳಿದ್ರು ದಾಖಲಾತಿ ಥರ ಕೇಳಿ ಈ ನಾನು ದಾಖಲಾತಿ ನಿಮ್ಮ ಕೈ ಕೊಡ್ತಾ ಇದ್ದೀನಿ ಈ ದಾಖಲಾತಿ ಅವ್ರಿಗೆ ತೋರಿಸಿ ಇದು ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಯಾವ ವರ್ಷದಲ್ಲಿ ಎಷ್ಟು ನೀರು ಬಂದೈತೆ ಅಂತೇಳಿ ಜಿಲ್ಲಾ ಅಧ್ಯಕ್ಷರಾಗಿದ್ದಾಗ ಅವ್ರಿಗೆ ಹೆಬ್ಬೂರು ಗೋಳೂರು ನಾಗವಲ್ಲಿ ಕೆರೆ ಬಗ್ಗೆ ಚಿಂತೆ ಇರಲಿಲ್ಲ ಈ ಚುನಾವಣೆ ಬಂತಲ್ಲ ಈ ಚುನಾವಣೆ ಬಂತು ಈಗ ಪಿ ಟಿ ಪಿ ಚುನಾವಣೆ ಬಂತು ಈಗ ಅವ್ರಿಗೆಲ್ಲ ಒಂದು ಕಡೆ ಈಗ ದೊಡ್ಡ ಮಟ್ಟಕ್ಕೆ ಈಗ ಏನಾದ್ರು ಒಂದು ಇಟ್ಕೊಂಡು ಹೋಗ್ಬೇಕಲ್ಲ ಸಬ್ಜೆಕ್ಟು ಯಾವ್ದು ಸಬ್ಜೆಕ್ಟ್ ಇಲ್ಲ ಅವ್ರಿಗೆ ಈಗ ಈಗ ಯಾಕಂದರೆ ಜನ ಈಗಾಗಲೇ ಬಿ ಜೆ ಪಿ ಉಗಿತಾವೆ ಹಳ್ಳಿಗಳಲ್ಲಿ ಮಕ್ಕಳೆಲ್ಲ ಕಾಯ್ತಾವ್ರೆ ಹಳ್ಳಿಯಲ್ಲಿ ಬರೀ ಅಂತೇಳಿ ಯಾಕಂದರೆ ಈಗಾಗಲೇ ಪೆಟ್ರೋಲ್ ಬರೀ ಪೆಟ್ರೋಲು ನೂರ ಹನ್ನೆರಡು ರೂಪಾಯಿ ಆಯಿತು ಡೀಸೆಲ್ ನೂರ ಮೂರು ರೂಪಾಯಿ ಆಯಿತು ಗ್ಯಾಸ್ ಒಂದು ಸಾವಿರ ರೂಪಾಯಿ ಆಯಿತು ಪಿ ವಿ ಸಿ ಪೈಪು ಐನೂರು ಮೂವತ್ತು ರೂಪಾಯಿ ಆಯಿತು ಎರಡು ಇಂಚು ಪೈಪು ಈಗ ಅದೇ ಜನ ಅದಕ್ಕೆ ಉತ್ತರ ಇವ್ರಿಗೆ ಯಾವುದು ಇಲ್ವಲ್ಲ ಸಬ್ಜೆಕ್ಟು ಸುಮ್ಮನೆ ಮಣ್ಣೆರೆಸೋ ಅಂತ ಕೆಲಸ ಸ್ಟೆಪ್ ಬಿಟ್ರೆವಿನ ಜನಗಳಿಗೆ ಮಣ್ಣು ಅಂತ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಬಟ್ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ದಾಖಲಾತಿ ಸಮೇತ ನಾವು ತಯಾರು ಮಾಡಿದ್ರಿಂದ ಇದಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಉತ್ತರ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರು ಬೇಡ ಆಮೇಲೆ ಚುನಾವಣೆ ಬೇರೆ ಬರ್ತದೆ ಆಮೇಲೆ ಜಿಲ್ಲಾ ಅಧ್ಯಕ್ಷ ಸ್ಥಾನದಿಂದ ಈಗ ಹಿಡಿದು ಬಿಟ್ಟವ್ರೆ ಅವ್ರೇನಾಗೈತೆ ಹತಾಶೆ ಮನೋಭಾವ ಭಾಳ ಹತಾಶೆ ಆಗಿಬಿಟ್ಟವ್ರೆ ಏನು ಏನಪ್ಪ ಕಥೆ ಕತೆ ಹಿಂಗಾಗೋಯಿತು ನಮ್ಮ ಮಟ್ಟಿಗೆ ಬಂದಾದ ಮೇಲೆ ಮನುಷ್ಯ ಏನೇನು ಮಾಡ್ತಾರೆ ಈಗ ಒಬ್ಬ ವಿರೋಧಿಗಳ ಬಗ್ಗೆ ಏನೂ ಮಾತಾಡೋಕೆ ಅವಕಾಶ ಇದ್ದಾಗ ಕೊನೆ ಅಸ್ತದೆ ಯಾವ್ದು ಗೊತ್ತಾಗೋದು ಅಪಪ್ರಚಾರ ಅದು ಮಾರಕ್ಕೆ ಶುರು ಮಾಡೋರು ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಅಲ್ಲ ಅವರೇನಾರು ನೀರಾವರಿ ಅವ್ರು ಹೇಳೋದಲ್ಲ ಎಲ್ಲಿ ಡಿ ಸಿ ಆಫೀಸ್ ಮುಂದೆ ದೊಡ್ಡ ಮಟ್ಟಕ್ಕೆ ನಾನು ಉಪವಾಸ ಸತ್ಯಾಗ್ರಹ ಮಾಡಿಬಿಡ್ತೀನಿ ಆಗ್ರಹ ಮಾಡಿಬಿಡ್ತೀನಿ ಅಂತ ಹೇಳಿದ್ರಲ್ಲ ಸ್ವಾಮಿ ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟಲ್ಲಿ ಐವತ್ತೈದು ಎಮ್ ಸಿ ಎಫ್ಟಿ ನಲ್ವತ್ಮೂರು ಎಮ್ ಸಿ ಎಫ್ ಟಿ ನೀರು ಕೊಟ್ಟರಲ್ಲ ಅವಾಗೆಲ್ಲೋಗಿದ್ದು ನಿಮ್ಮ ಸತ್ಯಾಗ್ರಹ ಅಲ್ಲೋಗಿ ಅಲ್ಲಿ ಅವಾಗೆಲ್ಲೋಗಿತ್ತು ನಿಮ್ಗೆ ಆ ರೋಷ ರೋಷ ಈಗಿದು ರೋಷ ಅವಾಗ ಯಾಕಿರಲಿಲ್ಲ ಉತ್ತರ ಕೊಡಬೇಕಲ್ವಾ ನೀವು ತೀರ್ಮಾನ ಮಾಡ್ಕೊಳ್ಳಿ ಅವರು ವಿಶೇಷವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡುವಂಥ ಒಬ್ಬ ಒಳ್ಳೆಯ ಮಂತ್ರಿ ನಾವು ನೋಡಿರೋದು ನಮ್ಮ ಜಿಲ್ಲೆಯಲ್ಲಿ ಮಾಧುಸ್ವಾಮಿಯವರು ಯಾಕಂದರೆ ಯಾವ ಪಾರ್ಟಿರು ಹೋದ್ರೂ ಕೂಡ ಗೌರವ ಕೊಟ್ಟು ಆ ತಾಲೂಕಿನ ಕೆಲಸ ಮಾಡ್ಕೊಬೇಕಾದ್ರೆ ಆದ್ಯ ಕರ್ತವ್ಯ ಯಾವುದೇ ಮಂತ್ರಿ ಆಗಿರಲಿ ಅವರು ಈಗ ಅವರು ಬರೀ ಕೇವಲ ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ಮಂತ್ರಿ ಅಲ್ಲ ಜೆ ಡಿ ಎಸ್ವ್ರಿಗೂ ಎಮ್ ಎಲ್ ಎಗಳಿಗೂ ಅವರು ಜಿಲ್ಲಾ ಮಂತ್ರಿ ಆದಮೇಲೆ ಎಲ್ರಿಗೂ ಮಂತ್ರಿಗಳು ಸೊ ಆ ನಿಟ್ಟಿನಲ್ಲಿ ವಿಶ್ವಾಸಪೂರ್ವಕವಾಗಿ ಸಂಬಂಧಗಳು ಚೆನ್ನಾಗಿದ್ದಾವೆ ಪಾಪ ಪಾಪ ಅವರು ನಾನು ಹೇಳ್ದಲ್ಲ ಋಷಭಾವತಿ ನೀರು ವಿಚಾರ ಬಂದಾಗ ನಮ್ಮ ಈ ಭಾಗದ ಇಪ್ಪತ್ತೈದು ಕೆರೆಗಳಿಗೆ ನೀರುಗಳಿಗೆ ನೀರು ನೀರನ್ನು ತುಂಬಿಸ್ಕೊಳ್ಳೋಕ್ಕೆ ಅಂತೇಳಿ ಬೆಂಗಳೂರಿಂದ ಋಷಭಾವತಿ ನೀರನ್ನ ಗುರು ಇಬ್ಬರು ಭಾಗದ ಇಪ್ಪತ್ತೈದು ಕೆರೆಗಳಿಗೆ ನೀರು ತುಂಬಿಸ್ಕೋಬೇಕು ಅಂತೇಳಿ ನಮಗೆ ಅಪ್ರೂವ್ ಮಾಡಿಕೊಟ್ರು ಇಪ್ಪತ್ತೈದು ಕೆರೆಗಳಿಗೆ ಅದಕ್ಕೆ ಡಾಕ್ಯುಮೆಂಟ್ ನಿಮಗೆ ಕೊಡ್ತೀನಿ ಅದು ಕೊಟ್ಟಾದಮೇಲೆ ಆ ಮನುಷ್ಯನಿಗೇನು ಭಾವನೆ ಬಂತು ಮಾಜಿ ಶಾಸಕರಿಗೆ ಎಲ್ಲಿ ಈ ಋಷಭಾವತಿ ನೀರು ಬಂದುಬಿಟ್ಟು ಗೌರಿಶಂಕರ್ ಪರ್ಮನೆಂಟಾಗಿ ಇಲ್ಲಿ ಸೆಟ್ಲಾಗ್ಬಿಡ್ತಾನೋ ಅನ್ನೋ ಬೈಕೆ ಮಾಧುಸ್ವಾಮಿಯ ಮೇಲೆ ತಿರುಗಿ ಬಿದ್ದಿರೋದು ಇವರೇನು ಹೇಳ್ಕೊಟ್ರೋ ತಡೆ ಅದು ಇದು ಅಂತ ಏನು ಹೇಳ್ಕೊಡಕ್ಕೆ ಅನ್ನೋ ಪ್ರಯತ್ನ ಪಟ್ಟರು ಪಾಪ ಅವರು ಯಾರಿಗೂ ಸ್ವಾಮಿ ಅವರು ಮಾಧುಸ್ವಾಮಿಯವರು ನಾನು ರಾಜಕೀಯದಲ್ಲಿ ಮತ್ತು ರೈತರು ಕೊಡೋ ಕೊಡೋ ನೀರಲ್ಲಿ ಯಾವತ್ತೂ ರಾಜಕಾರಣ ಮಾಡಲ್ಲ ಅಭಿವೃದ್ಧಿ ವಿಚಾರ ಬಂದಾಗ ಅನ್ನೋ ಅಂಥ ಅಜೆಂಡ ಐತೆ ಅವ್ರದ್ದು ಮಾಧುಸ್ವಾಮಿಯು ಆ ನಿಟ್ಟಿನಲ್ಲಿ ಋಷಭಾವತಿ ನೀರು ಡಿ ಪಿ ಆರ್ಗು ಕಳಿಸ್ಕೊಟ್ಬಿಟ್ರು ಬಜೆಟಲ್ಲಿ ದುಡ್ಡು ಕೂಡ ಮೀಸಲಾಗಿಡ್ಸ್ಬಿಟ್ರಲ್ಲ ಇದು ಅವರಿಗೆ ಸರ್ ಸರಿ ಕೊನೆ ಪ್ರಶ್ನೆ ನಿಮ್ಮ ನಿಮ್ಮ ಒಂದು ಅಂದ್ರೆ ಜನ ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ನೀರ್ಗಾಗಿ ಹೋರಾಟ ಮಾಡ್ಬೇಕು ನೀರ್ ತರ ಜವಾಬ್ದಾರಿ ಶಾಸಕರದು ಎಲ್ಲ ಒಂದ್ ಕಡೆ ಮಾಜಿ ಶಾಸಕರು ನಾನು ಹೋಗಿ ಡೆಲ್ಲಿಗೆ ಹೋಗಿ ತೊಗೊಂಡ್ಬರ್ತೀನಿ ನಾನು ಗೋವಿಂದ್ ಕಾರಜೋಳ ಹತ್ರ ತಗೊಂಡ್ಬರ್ತೀನಿ ಮುಖ್ಯಮಂತ್ರಿ ಅಂತ ಮಾತಾಡ್ತಾ ಇದ್ದಾರೆ ಆದ್ರೆ ನೀವು ಅಲ್ಲಿ ಫೇಲ್ಯೂರ್ ಆಗ್ತಾ ಇದ್ರೋಡ್ರಿ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟರ ಅವರೇ ಎಮ್ ಎಲ್ ರೀ ಅಲ್ಲ ಸರ್ ಈಗ ಮಾಜಿ ಶಾಸಕರು ಹೋರಾಟ ಇದಾರಲ್ಲಪ್ಪ ಹೋರಾಟ ಮಾಡಿಲ್ವಾ ಹೋರಾಟ ಮಾಡಿಲ್ವಾ ಅವರು ಏನೋ ಒಂದ್ ಐವತ್ತು ಜನ ಕರ್ಕೊಂಡೋಗಿ ಡಿ ಸಿ ಆಫೀಸ್ ಮುಂದೆ ಕೂತ್ಕೊಂಡು ಅದಕ್ಕೆ ಸಾಕ್ಷಿಬಿಟ್ರಲ್ಲ ಹತ್ತು ಕೇಸ್ ಹಾಕ್ಸ್ಕೊಂಡ್ರಿ ಹೋರಾಟ ಮಾಡಿ ಉಪಯೋಗ ಏನಾಯಿತು ಈಗ ನೀವು ಹೇಳ್ಬೋದು ನೀವು ಹೋರಾಟ ಮಾಡಬೇಕಾಯ್ತು ಅಂತ ನಾನು ಹೋರಾಟ ಮಾಡೋರು ನಮ್ಗೆ ಇದೇ ಆಗೋದು ಇದೇ ಆಗೋದು ಸೊ ಇಲ್ಲಿ ಹೆಚ್ಚಿನ ಅಲಾಟ್ಮೆಂಟ್ ಬೇಕು ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಅದಕ್ಕೊಂದು ಕಮಿಟಿ ಐತೆ ರೀ ಕಮಿಟಿ ಅಲಾಟ್ ಮಾಡ್ಕೊಬೇಕಾದ್ರು ಹೆಚ್ಚುವರಿ ನೀರು ಬೇಕು ಅಂದರೆ ಅದಕ್ಕೆ ಯಾವುದಾದ್ರು ಒಂದು ಟೆಕ್ನಿಕಲ್ ಕಮಿಟಿಗಳು ಹೇಮಾವತಿ ಇದು ಟೆಕ್ನಿಕಲ್ ಕಮಿಟೀಸ್ ಇರ್ತವೆ ಅವೆಲ್ಲ ಅದರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅಪ್ರೂ ತಗೊಂಡು ಗೌರ್ಮೆಂಟ್ ಅಪ್ರದ್ದು ಕ್ಯಾಬಿನೆಟ್ ಅಪ್ರೂ ತಗೊಂಡು ಎಲ್ಲ ಕ್ಲಿಯರ್ ಇವೆಲ್ಲ ಅಷ್ಟೊಂದು ಸುಲಭ ಅಲ್ಲ ಸೊ ಅದಕ್ಕೋಸ್ಕರನೇ ಯುಸ್ ಈಸ್ ಡಿಪ್ರೆಸ್ಡ್ ಒಂದಿಷ್ಟೇ ಜಿಲ್ಲಾ ಅಧ್ಯಕ್ಷನ ಕಳ್ಕೊಂಡವ್ರೆ ಹತಾಶರಾಗವ್ರೆ ಮತ್ತು ಪಾಪ ವೃಷಭಾವತಿ ನೀರು ನಮ್ಮ ಗೂಡೂರು ಇಬ್ಬರು ಕೆರೆಗೆ ಬರ್ತಾವೆ ಇಪ್ಪತ್ತೈದು ಕೆರೆಗಳಿಗೆ ಬಂದರೆ ಒಬ್ಬ ವಿರೋಧಿಗೆಲ್ಲ ಒಂದು ಕಡೆ ಅವ್ರ ಪಕ್ಷ ಇದ್ದರೂ ಕೂಡ ನಾನು ವಿರೋಧ ಪಕ್ಷದವನು ನೀರು ತತ್ತ ಇನ್ನು ಸುಮ್ಮನೆ ರಾಕಾಯ್ತದ ಹಾಂ ಆಗಲ್ಲ ಸೊ ಅದಕ್ಕೆ ಇಸ್ ಡೂಯಿಂಗ್ ದಿಸ್ ವರ್ಕ್ ಅಷ್ಟೇ ಸರ್ ಎಲ್ಲೋ ಒಂದು ಕಡೆ ಈಗ ಸುರೇಶ್ ಗೌಡ್ರು ನೀರು ತೊಗೊಂಬರ್ತೀನಿ ಅಥವಾ ಇದ್ಮ ಏನು ಈಗ ಹೇಮಾವತಿ ನೀರಲ್ಲಿ ಅನ್ಯಾಯ ಆಗಿದೆ ನಮ್ಮ ಕ್ಷೇತ್ರಕ್ಕೆ ಅಂತ ಓಪನ್ ಸ್ಟೇಜಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ ಎಲ್ಲೋ ಒಂದು ಕಡೆ ರೈತರಿಗೆ ತಪ್ಪು ಸಂದೇಶ ಅಂತ ಅಲ್ಲ ಜನಗಳಿಗೆ ದಾರಿ ತಪ್ಪಿಸುವಂಥ ಕೆಲಸ ಅಷ್ಟೇ ಅದು ಬೇರೆ ಇಲ್ಲಿ ಏನೂ ಉಪಯೋಗ ಆಗೋದಿಲ್ಲ ಜನಗಳಿಗೆ ದಾರಿ ತಪ್ಪಿಸುವಂಥ ಕೆಲಸ ಬಿಟ್ರೆ ಏನು ಉಪಯೋಗ ನಾನು ಹೇಳಿದ್ನಲ್ಲ ಈಗ ಟೋಟಲ್ ಈಗ ಲಿಫ್ಟ್ ಇರಿಗೇಷನ್ ನಲ್ವತ್ತೊಂಬತ್ತು ಕೆರೆಗೆ ಬೇಕಾಗಿರೋಂಥದ್ದು ಒಂಬೈನೂರ ಎಪ್ಪತ್ತು ಎಪ್ಪತ್ತೆರಡು ಎಮ್ ಸಿ ನೀರು ಬೇಕು ಆ ಒನ್ ಟಿ ಎಮ್ ಸಿ ಬೇಕು ನಾನು ಇವತ್ತು ಹೇಳ್ತೀನಿ ಅಲ್ವಾ ಸುರೇಶ್ ಕೂಡ ಏನಾದರು ಅದನ್ನು ಅವರು ಮಿನಿಸ್ಟ್ರ್ ಅದೇನು ಹೇಳಿ ಕೋವಿ ನನ್ನ ಮಾಧುಸ್ವಾಮಿ ಬೇಕಾಗಿಲ್ಲ ನಾನು ಗೋವಿಂದ ಕಾರ್ಜೋಳ ಸಾ ಗೋವಿಂದ್ ಕಾರ್ಜೋಳ ಸಾಹೇಬ್ರ ತಗೋತೀನಿ ಮತ್ತು ಬೊಮ್ಮಾಯಿ ಹೋಗ್ತೀನಿ ಹೋಗಿ ಸಂತೋಷ ನೀವೇನೋ ಅಲ್ಲಿ ಏನಾರೋ ನಾವು ಬೇಕಾಗಿರೋಂಥ ಒನ್ ಟಿ ಎಮ್ ಸಿ ನೀರು ಎಷ್ಟು ಬೇಕೋ ಅಷ್ಟು ಮಾರ್ಚ್ಕೆ ನೀವು ನಾನು ಈ ಕ್ಷೇತ್ರದಲ್ಲಿ ನಾನು ರಾಜಕಾರಣಕ್ಕೆ ನೆಕ್ಸ್ಟ್ ನಾನು ನಿಮ್ಮ ಮೇಲೆ ಕಂಟೆಸ್ಟ್ ಮಾಡಲ್ರಿ ನಾನು ಸುಮ್ಮನೆ ಆಗ್ತೀನಿ ನಾನು ಸುಮ್ಮನೆ ಆಗ್ತೀನಿ ನೀವು ಕಂಟ್ ನಿಮ್ಮ ಮೇಲೆ ನಾನು ಕಂಟೆಸ್ಟ್ ಮಾಡೋಣ ಇಲ್ಲವರೆ ನೀವು ಈ ಕ್ಷೇತ್ರ ಬಿಟ್ಟು ನೀವು ಕಂಟೆಸ್ಟ್ ಮಾಡ್ದಾಗ ಹೋಗ್ತೀರಾ ಅದಕ್ಕೆ ಆದಂಥ ಒಂದು ಟೆಕ್ನಿಕಲ್ ಕಮಿಟಿ ಇರ್ತದೆ ಮತ್ತು ಅಲ್ಲೇ ಆದಂಥ ಕಾ ಕಾನೂನುಗಳೈತೆ ರೀ ನೀರಾವರಿ ಯೋಜನೆಗಳೇ ದೊಡ್ಡ ಮಟ್ಟಿಗೆ ಕಾನೂನುಗಳೈತೆ ಇವತ್ತು ಮೊದ್ಲೂರು ಕೆರೆಗೆ ಶಿರಾಗ್ ಹೋಗ್ಬಿಟ್ಟು ನೀರು ಬರ್ತೀವಿ ನೀವು ಎಮ್ ಎಲ್ ಎ ಮಾರ್ಕೊಂಬಂದು ಶಿರಾಕ್ ಮೊದಲೂರು ಕೆರೆ ನೀರು ಬಿಡೋಕೆ ಆಯಿತೇನು ರೀ ನಿಮ್ಮ ಕೈಲಿ ಆಯಿತಾ ಹಾಂ ಶಿರಾ ಜನರಿಗೆ ನೀವು ಟೋಪಿ ಹಾಕಿದ್ರೆ ನಿಮಗೆ ಗೊತ್ತಿಲ್ವಾ ಏನು ಹೇಳಿದ್ರಿ ನೀವು ಅಲ್ಲಿ ಮೊದ್ಲೂರು ಕೆರೆ ಕಾನ್ಸೆಪ್ಟ್ ಇಟ್ಕೊಂಡೋಗಿ ಅಲ್ಲಿ ನೀವು ಎಮ್ ಎಲ್ ಎ ನೀರು ಮೊದ್ಲೂರು ಕೆರೆ ತುಂಬಿಸ್ಬಿಡ್ತೀವಿ ಕೋಡಿ ಎರ್ಸ್ಬಿಡ್ತೀವಿ ನಾವು ಇನ್ನು ಆರು ತಿಂಗಳಲ್ಲಿ ಎಮ್ ಎಲ್ ಎ ಆರು ತಿಂಗಳಿಗೆ ಅಂತ ಹರ್ಸಿದೇನು ರೀ ಯಾರು ಕೇಳ್ತಾರೆ ಇದೆ ಪ್ರಶ್ನೆ ನೀವು ಕೊಡಿ ಉತ್ತರವಾಗಿ ಶಿರಾ ನಿಮ್ಮ ತಾಕತ್ತಿದ್ರೆ ನಿಮ್ಮದೇ ಸರ್ಕಾರ ನಿಮ್ಮದೇ ಮುಖ್ಯಮಂತ್ರಿ ಹಾಂ ನಿಮ್ಮದೇ ಸೆಂಟ್ರಲ್ ಗೌರ್ಮೆಂಟು ನಿಮ್ಮದೇ ಪ್ರೈಮ್ ಮಿನಿಸ್ಟ್ರು ನಿಮ್ಮದೇ ಸಿ ಎಮ್ಮು ನಿಮ್ಮದೇ ಜಲಸಂಪನ್ಮೂಲ ಸಚಿವರು ಎಲ್ಲ ಮಂತ್ರಿಗಳವರಲ್ಲ ಅವಾಗ ಬಿಡ್ಸಿ ಬಿಡಿಸಿ ಮೊದ್ಲ ಕೆರೆಗಳ ನೀವು ಇಲ್ಲ ನೀರಲ್ಲಿ ಕಾನೂನು ಐತೆ ರೀ ಆ ಕಾನೂನು ನೀರು ಮಾಡೋಕ್ಕಾಗಲ್ಲ ಏನು ಅಲಾಟ್ಮೆಂಟ್ ಆಗಿರ್ತದೆ ಅಷ್ಟು ನೀರು ಮೇಲೆ ಹೆಚ್ಚು ಮರಿ ತಗೋಬೇಕು ಅಂದರೆ ಅದಕ್ಕೆ ದೊಡ್ಡ ಕಾನೂನು ಪ್ರಕ್ರಿಯೆಗಳಿತ್ತು ಅವೆಲ್ಲ ಪೂರ್ಣ ಎಸ್ಕೊಂಡು ಬಿಡಬೇಕಾಯ್ತದೆ ಸುಮ್ಮನೆ ಸುಮ್ಮನೆ ಜನಗಳು ನೋಡಿಬಿಟ್ಟು ಜನಗಳು ಒಪ್ಪಿಸ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಜನಗಳ ದಾರಿ ತೋಪ್ಸೋವಂಥ ಕೆಲಸ ಯಾರು ನಾನು ಮಾಡಬಾರ್ದು ನೀವು ಮಾಡಬಾರ್ದು ನೀರಾವರಿ ಯೋಜನೆ ಮತ್ತು ಡೆವಲಪ್ಮೆಂಟ್ ವಿಚಾರ ಬಂದಾಗ ಯಾರು ಕೂಡ ನಾವು ರಾಜಕಾರಣ ಮಾಡಬಾರ್ದು ಎಲ್ಲ ಒಂದು ಕಡೆ ಸುರೇಶ್ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಇದ್ದಾರೆ ಸುರೇಶ್ ಜೆ ಪಿಗೆ ಹೋಗ್ತಾರೆ ಗೌರಿಶಂಕರ್ ಅಂತ ಹೇಳ್ತಿದ್ದಾರಲ್ಲ ಯಾರಾ ಈಗ ಸುರೇಶ್ ಗೌಡ್ರು ಜನ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಮಾತುಕತೆ ಮಾಡ್ತಾ ಇದ್ದಾರೆ ಕ್ಷೇತ್ರದ ಜನ ಎಲ್ಲ ಒಂದು ಕಡೆ ಸುರೇಶ್ ಗೌಡ್ರು ಗೌರಿಶಂಕರ್ ಬಿ ಜೆ ಪಿಗೋಗ್ತಾರೆ ಅಂತ ಏನಿದು ಆ ಅಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಮಾತಾಡ್ತಿರೋದು ಒಂದು ನಿಮಿಷ ಅಲ್ಲ ಜೆ ಡಿ ಎಸ್ ಅಲ್ಲಿ ನಾನು ರಾಜ ಆದ ಸೈನಿಕ ಹಾಕಿ ಇಷ್ಟಪಡ್ತಾನ ಹಾಂ ಇಷ್ಟಪಡ್ತಾನ ರಾಜ ನಂಗೆ ಇರಬೇಕಲ್ಲ ಸ್ವಾಮಿ ಹಾಂ ನಾನು ಎಮ್ ಎಲ್ ಎ ಹೋಗಿ ನಾನು ಮತ್ತೆ ಗ್ರಾಮ ಪಂಚಾಯಿತಿ ಕಂಟೆಸ್ಟ್ ಮಾಡಲ ಅದು ನೋವು ನಾನು ಯಾವತ್ತೂ ಮತ್ತೆ ಎಮ್ ಪಿ ಆಗಬೇಕು ನೆಕ್ಸ್ಟ್ ಮಂತ್ರಿ ಆಗಬೇಕು ನನ್ನ ಪೋ ಪ್ರಮೋಷನ್ ಆಗಬೇಕು ಸೊ ಈ ನಿಟ್ಟಿನಲ್ಲಿ ನಾನು ಜೆ ಡಿ ಎಸ್ನಲ್ಲಿ ಯಾವತ್ತು ಫಸ್ಟ್ ರಾಜ ರಾಜನೇ ಅಷ್ಟೇ ನಾನು ಹೇಳಿದ್ದಾನ ಇದ್ರೂ ಜೆ ಡಿ ಎಸ್ ನಂದು ಒಂದು ಓಟಾದಿ ಕೊನೆಗೆ ಜೆ ಡಿ ಎಸ್ಗೆ ಹಾಕಿ ನಲ್ಲಿ ತಿಂದುಬಿಟ್ಟರೆ ವಿನ ನನ್ನ ಮಾತೃ ಪಕ್ಷ ಜೆ ಡಿ ಎಸ್ ಇದು ಗೌರಿಶಂಕರ್ ಅವರ ನೇರ ನೇರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ಯ ತೆಗಜೇಂದ್ರಾಮು ಟಿವಿ ತುಮಕೂರು